ಅನ್ನಭಾಗ್ಯ ಕಾರ್ಡ್ ಇಲ್ಲದ ಜನರ ದೌರ್ಭಾಗ್ಯ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಗ್ಯಾರಂಟಿ ಸಿಗದ ಫಲಾನುಭವಿಗಳ ದೂರು. ಹೌದು ವೀಕ್ಷಕರೇ, ವಿಜಯನಗರ ಜಿಲ್ಲೆ ಕೂಡಲಗಿ ತಾಲೂಕಿನಲ್ಲಿ ಕಳೆದ 5 ವರ್ಷವಾದರೂ ಅಕ್ಕಿ ಕಾರ್ಡೆ ಕೊಟ್ಟಿಲ್ಲ ಎಂದು ಪಡಿತರ ಸೌಲಭ್ಯ ವಂಚಿತ ನೊಂದ ಫಲಾನುಭವಿಗಳು ದೂರಿದ್ದಾರೆ. ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ 100 ಅರ್ಹ ಪಡಿತರ ಚೀಟಿ ಅರ್ಹ ಫಲಾನುಭವಿಗಳು ಸೌಲಭ್ಯ ವಂಚಿತರಾಗಿದ್ದಾರೆ. ಅವರು ಕಾರ್ಡ್ ಹೊಂದಿದ್ದರೂ ಕೂಡ ಇಲ್ಲದಂತಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ. ಪಡಿತರ ಚೀಟಿಗಾಗಿ ತೀವ್ರ ಪರದಾಡುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ನಾವು ಅರ್ಜಿ ನಮ್ಮದು ಕೂಡಲಿಗೆ, ಹೆಸರು ಆಯ್ತಾ ಸಲ್ಮಾನ್ ಅಂತಂದು, ನಾವು ರೇಷನ್ ಕಾರ್ಡ್ ಅರ್ಜಿ ಹಾಕಿ 2019 ಅರ್ಜಿ ಹಾಕಿದ್ವಿ ಆಯಿತಾ, ಇನ್ನಾದರೂ ನಮಗೇನು ಸಿಕ್ಕಿಲ್ಲ. ಇವತ್ತು ಬಾ ನಾಳೆ ಬಾ ಬರ ಹಿಂಗೆ ಅನ್ಕೊಂಡು ಹೋಗತ್ತಾರ. ತಾವು ಪಡಿತರ ಚೀಟಿಗಾಗಿ ಕಳೆದ 2019 ಅರ್ಜಿ ಸಲ್ಲಿಸಿದ್ದು, ಕಾರ್ಡ್ಗಾಗಿ ಅಧಿಕಾರಿಗಳು ಸೂಚಿಸಿದ ದಿನಗಳಲ್ಲಿ 100 ಕಾಲ ಕಚೇರಿಗೆ ಅಲೆದಾಡುತ್ತಿದ್ದು ತುಂಬ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ. ಕಾರಣ ಕೇಳಿದರೆ ಸರ್ವರ್ ಇಲ್ಲ ಎಂಬ ಸಬೂಬು ರೆಡಿಯಾಗಿರುತ್ತದೆ. ಕಾರ್ಡ್ ಬರಂಗ ಸೌಲಭ್ಯ, ಯಾವ ಸೌಲಭ್ಯ ಇಲ್ಲ, ಮನೆ ಕರೆಂಟ್ ಇಲ್ಲ, ಕಾರ್ಡ್ ಇಲ್ಲ, ಯಾವ್ದು ಕೇಳಕ್ ಹೋದ್ರೆ ಹುಡುಗರು ಸ್ಕಾಲರ್ಶಿಪ್ ಕೂಡ ಬರಂಗಿಲ್ಲ. ಪಾಪ ಇಲ್ದಂಗ. ಕನಿಷ್ಠ 6 ವರ್ಷದಿಂದ 5 ವರ್ಷಗಳವರೆಗೆ ಅಲೆದಾಡುತ್ತಿರುವುದು ಕಂಡುಬಂದಿದೆ. ಆಹಾರ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ತಮಗೆ ಸರ್ಕಾರಿ ಸೌಲಭ್ಯಗಳು ಸಿಗದಂತಾಗಿದ್ದು, ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಗಳು ಸೇರಿದಂತೆ ಯಾವುದೇ ಸೌಲಭ್ಯಗಳು ಒದಗದಂತಾಗಿದೆ. 3 ಮುಂದೆ ಎಲ್ಲ ಜೆರಾಕ್ಸ್ ಕೊಡ್ರಿ ಅಂತ ಕೊಟ್ಟಿವಿ. 3 ಬರ್ತದ್ರಿ ಅಂದ್ರು, ಬರ್ಲಿಲ್ಲ. ಮತ್ತೆ ಎಲೆಕ್ಷನ್ ಐತಮ್ಮ, ಎಲೆಕ್ಷನ್ ಮುಗಿತಿದ್ದಂಗ್ಲೇ ಬರ್ತಾವ ಅಂದ್ರು. ಇನ್ನ ಬಂದಿಲ್ಲ. ಬಂದ್ರದ್ದು ಅಡ್ಡಾಡೋದು. ಎಷ್ಟು ಸರಿ ಬಂದ್ರಿ ನೀವು ಅಡ್ಡಾಡ ಅಂದಾಜ್ ಎಷ್ಟು ಸರಿ ಬಂದ್ರು? ನಾವು 1 ಬಂದ್ವಿ. ಇದರಿಂದ ಸರ್ಕಾರ ಜನಹಿತ ಪಂಚ ಗ್ಯಾರಂಟಿಗಳು ಅಲಭ್ಯವಾಗಿವೆ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳು ಗಗನ ಕುಸುಮವಾಗಿವೆ. ಗೃಹಲಕ್ಷ್ಮಿ ಯೋಜನೆ ತಗೊಂಡಿಯ ದುಡ್ಡು? ಇಲ್ಲ, ನಾನು 1 ತಗೊಂಡಿಲ್ಲ. ತಾಂದ್ರೆ ಪಾಪ ಇದೇನಾ ನಮಗೆ? ತಾಂದಿಲ್ಲ, ಅದು ಇಂಟ್ರ್ ಆಗಿರೋ, ನಾವು ಇಂಟ್ರ್ ಮಾಡ್ಸೋ ವರ್ಕ್ ಮಾಡ್ತಿ ಕೊಡ್ತೀವಿ ಅಂತ ನಾವು ಇಂಟ್ರ್ ಮಾಡ್ಸಕ್ ಹೋಗಿ 1 ಅಡ್ಡಾಡ್ವಿ, ಕೈ ಬಿಟ್ಬಿಟ್ಟಿವಿ. ಇದಾಗಿಲ್ಲ ನಿಮ್ದು ಇಂಟ್ರ್ ಆಗಿಲ್ಲ, ಸ್ವಲ್ಪ ಮಾಡಿಸಿಲ್ಲ ತಡಿ. ಅದನ್ನ ಆಹಾರ ಇಲಾಖೆ ಎಡವಟ್ಟಿನಿಂದಾಗಿ ಸರ್ಕಾರದ ಯೋಜನೆಗಳು ತಮಗೆ ಸಿಕ್ಕಿಲ್ಲ ಎಂದು ಸುಂಕದಕಲ್ಲು ಗ್ರಾಮದ ರೇಣುಕಾ ಕೂಡಲಗಿ, ರಾಜೀವ್ ಗಾಂಧಿ ನಗರದ ವಾಸಿ ಸಲ್ಮಾನ್, 10 ವಾಸಿ ಸಿರಿಬ್ ರಮೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಹಾರ ಇಲಾಖೆಯ ಅವ್ಯವಸ್ಥೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಇಲಾಖೆ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇಂಥ ಒಬ್ಬ ಬಡ ಕುಟುಂಬಕ್ಕಾದರೆ ಅವರು ಜೀವನ ಮಾಡೋದು ಹೇಗೆ? ಹೇಗೆ ಪಾಪ ಈ ಘನ ಸರ್ಕಾರ 2,000 ದುಡ್ಡು ಹಾಗೂ ಅವ್ರ ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು, ಅದರಿಂದ ಜೀವನ ಮಾಡ್ತಿದ್ರು. ಈಗ ಅವ್ರು ಹೆಂಗೆ ಬದುಕಬೇಕು? ಹಾಗಾಗಿ ಅವರ 2 ವರ್ಷದಿಂದ ಅವ್ರಿಗೆ ಇದನ್ನೇ ಇಲ್ಲ, ರೇಷನ್ ಇಲ್ಲ, ಅಂಥವೆಲ್ಲ ಈಗ ಭಾಳ ನಡೆದಿದ್ದಾವೆ. ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರುಗಿಸಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದಾನೆ. ಸದ್ಯ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಕಾರಣದಿಂದಾಗಿ ಪಡಿತರ ಸೇವೆಗಳು ಸ್ಥಗಿತಗೊಂಡಿದ್ದು, ಸಂಹಿತೆ ಅವಧಿ ಮುಗಿದ ನಂತರದಲ್ಲಿ ಆಹಾರ ಇಲಾಖೆ ನೆನೆಗುದಿಗೆ ಬಿದ್ದಿರುವ ಆಹಾರ ಪಡಿತರ ಅರ್ಜಿಗಳನ್ನು ತುರ್ತಾಗಿ ವಿಲೇವಾರಿ ಮಾಡಬೇಕೆಂದು ವಂದೇ ಮಾತರಂ, ಜಾಗೃತಿ ವೇದಿಕೆ ಮತ್ತು ಚಲಗಾರ ಟಿವಿ ಮಾಧ್ಯಮ ಈ ಮೂಲಕ ಆಗ್ರಹಿಸಿದೆ. ಸರ್ಕಾರ ಅನ್ನಭಾಗ್ಯ ನೀಡಿದೆ, ಜೊತೆಗೆ ಗೃಹಲಕ್ಷ್ಮಿ, ಆರೋಗ್ಯ ಸೇರಿದಂತೆ ವಿವಿಧ ಪ್ರಮುಖ ಯೋಜನೆಗಳಿಗೆ ಪಡಿತರ ಚೀಟಿ ಅನಿವಾರ್ಯವಾಗಿದೆ. ಇದರ ಪರಿವೇ ಇಲ್ಲದ ಆಹಾರ ಇಲಾಖೆ ಸರ್ಕಾರಿ ಕಾರ್ಯಗಳನ್ನು ಸಕಾಲಕ್ಕೆ ಒದಗಿಸಬೇಕಾಗಿರುವುದು, ಇಲಾಖೆ ವರ್ಷಗಳಾದರೂ ಸಾರ್ವಜನಿಕರಿಗೆ ಒದಗಿಸಲಾಗದೆ ಹೊಣೆಗೇಡಿತನ ಮೆರೆಯುತ್ತಿರುವುದನ್ನು ನಾಗರಿಕರು ಹಾಗೂ ಹಲವು ಸಂಘಟನೆಗಳು ಕಟುವಾಗಿ ಖಂಡಿಸಿದ್ದು, ಕನ್ನಡ ಪರ ಸಂಘಟನೆಗಳು, ಪದಾಧಿಕಾರಿಗಳು ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಪಡಿತರ ಸೇವೆಗಳ ಮಾಹಿತಿಗಾಗಿ ಕಚೇರಿಗೆ ಭೇಟಿ ನೀಡಲು ತಾಲೂಕಾಡಳಿತದ ಕಚೇರಿಯ 2 ಮಳಿಗೆಯಲ್ಲಿರುವ ಇಲಾಖೆ ಕಚೇರಿಗೆ ವೃದ್ಧರು, ಗರ್ಭಿಣಿಯರು, ವಿಕಲಾಂಗರು ಸಂಪರ್ಕಿಸುವುದು ದುಸ್ತರವಾಗಿದೆ. ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರುವ ಆಹಾರ ಸೌಕರ್ಯಗಳನ್ನು ಕಲ್ಪಿಸುವ ಆಹಾರ ಇಲಾಖೆ ಸಾರ್ವಜನಿಕರಿಗೆ ಸುಲಭವಾಗಿ ದೊರಕುವಂತಾಗಬೇಕಿದೆ. ಕಾರಣ ತಹಸೀಲ್ದಾರರು ಜನಪರ ಕಾಳಜಿ ವಹಿಸಿ ಶೀಘ್ರವೇ ಆಹಾರ ಇಲಾಖೆ ಕಚೇರಿಯನ್ನು 1 ಅಂದರೆ ನೆಲಮಟ್ಟದ ಮಹಡಿಯಲ್ಲಿನ ಕಟ್ಟಡಕ್ಕೆ ಸ್ಥಳಾಂತರಿಸಿ ಕ್ರಮ ಜರುಗಿಸಬೇಕೆಂದು ಜನಪರ, ಮಹಿಳಾ ಕಾರ್ಮಿಕರ, ರೈತಪರ, ಮಹಿಳೆಯರ,
ದಲಿತ ಪರ ಹಾಗೂ ಕನ್ನಡ ಪರ ಹೋರಾಟಗಾರರು ಹಲವು ಹೋರಾಟಗಾರರು ಈ ಮೂಲಕ ಒತ್ತಾಯಿಸಿದ್ದಾರೆ. ನ್ಯೂಸ್ ರಿಪೋರ್ಟ್, ಚಲಗಾರ ಡೆಸ್ಕ್, ಬೆಂಗಳೂರು.